हेलो डियर स्टूडेंट्स, नानु गुरु विघ्नेश भट्ट। नहीं नोड़ता इदरे शुभद करियर गाइडेंस। इवत ना भाला स्ट्रेंज करियर बगे नोड़ता है, स्ट्रेंज कोर्स बगे नोड़ता है। सो दैट्स नथिंग बट नाइसर। नाइसर बगे भालास्ट जन अवेयरनेस इल्ला। नाइसर अथवा यू एम डी ए सी बी एस मुंबई अंत बरते। सो आ कोर्स बगे डिटेल नमें तल्सकोली नमंदर श्रीराज हेगड़े। श्रीराज नम शुभ करियर गाइडेंस के आत्मीयद स्वागत। सो श्रीराज है थर्ड इयर स्टूडेंट यू एम डी ए सी बी एस मुंबई। श्रीराज गोति नम स्टूडेंट्स गोति नाइसर अथवा यू एम डी ऐन बेसिकली डिपार्टमेंट आफ् एटमिक एनर्जी। ओके, ना स्वल्प इंडिया प्योर साइंस स्टूडेंट्स तैयार अंत। ओके, 2007 टाइम एर इंस्टिट्यूशन ना फंड अंत। सरी, नाइसरनवरिगे ओंदु होस क्यांपस्से कट्टिसिकोट्टु नंतर मुंबई यूनिवर्सिटी दवरु होस क्यांपस् बेड नम क्यांपस्सल्ले ओंदु इंस्टिट्यूशन जाग माड्कोड्तेवे अंत हेळि यू एम डी ए सी बी एस यूनिवर्सिटी आफ् मुंबई डिपार्टमेंट आफ् एटमिक एनर्जी सेंटर फॉर् एक्सलेन्स इन बेसिक सैंस अंत ओंदु इंस्टिट्यूट इल्लि माडिद्रु। ओके, ಇವರಿಬ್ರು ಸೇರಿ ಎಂಟ್ರೆನ್ಸಿಗೆ ಅಂತ ಒಂದು ಕಾಮನ್ ಎಕ್ಸಾಮ್, ಸರಿ, ನೆಕ್ಸ್ಟ್ ನ್ಯಾಷನಲ್ ಎಂಟ್ರೆನ್ಸ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಒಂದು ಶುರು ಹಚ್ಚಿಕೊಂಡ್ರು. ಸರಿ, ಸೊ ಇವೆರಡು ಇನ್ಸ್ಟಿಟ್ಯೂಟ್ ಸೇರಿ ಎಕ್ಸಾಮ್ ಮಾಡಿ, ಸರಿ, ಎಕ್ಸ್ಕ್ಲೂಸಿವ್ಲಿ ರಿಸರ್ಚ್ ಓರಿಯೆಂಟೆಡ್ ಅಥವಾ ಸೈಂಟಿಫಿಕ್ ಕ್ಯೂರಿಯಾಸಿಟಿ ಇರುವಂಥ ಸ್ಟೂಡೆಂಟ್ಸಿಗೆ ಓಕೆ ಎಕನಾಮಿಕಲಿ ಏನು ಪ್ರಾಬ್ಲಮ್ ಆ ಬಗ್ಗೆ ಚಿಂತೆ ಬರದಂತೆ ಓಕೆ ಜಸ್ಟ್ ಅವರ ಇಂಟ್ರೆಸ್ಟ್ ಪರ್ಸ್ಯೂ ಮಾಡಲಿಕ್ಕೆ ಪ್ಯೂರ್ ಸೈನ್ಸ್ನಲ್ಲಿ, ಸರಿ, ರಿಸರ್ಚ್ನಲ್ಲಿ ಇಂಟ್ರೆಸ್ಟ್ ಬರಲಿಕ್ಕೆ ಅಂತ ಆಪರ್ಚುನಿಟೀಸ್ ಮಾಡಲಿಕ್ಕೆ ಓಕೆ ಎರಡು ಇನ್ಸ್ಟಿಟ್ಯೂಟ್. ಸರಿ, ಸೊ ಶ್ರೀರಾಜ್ ಹೇಗಿರುತ್ತೆ ಈ ನೈಸರ್ ಟೆಸ್ಟು ಅಥವಾ ಡಿಫಿಕಲ್ಟಿ ಲೆವೆಲ್? ಈಗ ನೆಕ್ಸ್ಟ್ ಅಂತ ಏನು ಹೇಳ್ತೀನಿ ನಾನು. ಸೊ ಅದರ ಡಿಫಿಕಲ್ಟಿ ಲೆವೆಲ್ ಹೇಗಿರುತ್ತೆ, ಆರಾಮ್ ಇರುತ್ತೆ? ಡಿಫಿಕಲ್ಟಿ ಲೆವೆಲ್ ಹಂಗೆ ನಾಟ್ ಎಕ್ಸಾಕ್ಟ್ಲಿ ಕಂಪೇರಬಲ್ ಟು ಎನಿ ಅದರ್ ಟೆಸ್ಟ್. ಓಕೆ, ಸೊ ನೆಕ್ಸ್ಟ್ ಇವನ್ ಐಸರ್ ಆಪ್ಟಿಟ್ಯೂಡ್ ಟೆಸ್ಟಿಗೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಡಿಫ್ರೆಂಟ್. ಅಂದರೆ ಕ್ವಶನ್ಸ್ ಅಲ್ಲಿ ಸೈಂಟಿಫಿಕ್ ಕ್ಯೂರಿಯಾಸಿಟಿ ಅಥವಾ ಸೈಂಟಿಫಿಕ್ ಮೆಥಡ್ ಟೆಸ್ಟ್ ಮಾಡುವಂಥ ಸ್ಟೂಡೆಂಟ್ಸ್ ಅಲ್ಲಿ ಟೆಸ್ಟ್ ಮಾಡುವಂಥ ಆಸ್ಪೆಕ್ಟ್ಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಅಂದರೆ ಮೋರ್ ಕ್ಯೂರಿಯಾಸಿಟಿ ಡ್ರಿವನ್ ಸೈನ್ಸ್ ದ್ಯಾನ್ ಸಮ್ ಟೆಕ್ನಾಲಜಿ ಆರ್ ಸಮಥಿಂಗ್ ಲೈಕ್ ದಟ್. ಓಕೆ, ಅಂದರೆ ಏನೋ ಮಾಡಲಿಕ್ಕೆ ಹೊರಡೋದಕ್ಕಿಂತ ಏನೋ ಡಿಸ್ಕವರ್ ಮಾಡಲಿಕ್ಕೆ ಅಥವಾ ಏನೋ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಷ್ಟಪಡುವಂಥ ಕರಿಯರ್. ಓಕೆ, ಸರ್, ಈಗ ನಮ್ಮ ಸ್ಟೂಡೆಂಟ್ಸಿಗೆ ಏನು ಖಾಲಿ ಸಿ ಇ ಟಿ ಗೊತ್ತು ಅಥವಾ ನೀಟ್ ಎಕ್ಸಾಮ್ ಅಂತ ಕೇಳಿದ್ದಾರೆ ಅಥವಾ ಜೆ ಮೇನ್ಸ್ ಗೊತ್ತೇ ಹೊರತು ಈ ನೆಕ್ಸ್ಟ್ ಅಂತ ಕೇಳಿದವ್ರದ್ದು ಸ್ವಲ್ಪ ಕಡಿಮೆನೆ. ಸೊ ಅಂಥವರು ಅಂದರೆ ಈಸಿಯಾಗಿ ದೆ ಕ್ಯಾನ್ ಐ ಥಿಂಕ್ ದೆ ಕ್ಯಾನ್ ಕ್ರ್ಯಾಕ್ ದಿಸ್. ಅಂದರೆ ಆ್ಯಕ್ಚುಲಿ ನಾನು ನೆಕ್ಸ್ಟ್ ಬಗ್ಗೆ ಅಂದರೆ ಗೂಗಲ್ನಲ್ಲಿ ಇಂಡಿಯಾದಲ್ಲಿ ಪ್ಯೂರ್ ಸೈನ್ಸ್ ಕರಿಯರ್ ನಂಗೆ ಪ್ಯೂರ್ ಸೈನ್ಸ್ ಮಾಡಬೇಕು ಅನಿಸ್ತು. ಪ್ಯೂರ್ ಸೈನ್ಸ್ ಕರಿಯರ್ ಅಂತ ಹುಡುಕ್ತಾ ಇದ್ದಾಗ ನೆಕ್ಸ್ಟ್ ಹೇಳೋದೊಂದು ಗೊತ್ತಿತ್ತು, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಅಪ್ಲೈ ಒಂದು ಮಾಡಿಟ್ಟಿದ್ದೆ. ಓಕೆ, ನೆಕ್ಸ್ಟ್ ಅಪ್ಲೈ ಮಾಡಿ ರಿಸಲ್ಟ್ ಬಂದ ಮೇಲೆ ನಾನು ಹೆಚ್ಚಿಗೆ ಕಲ್ತಿದ್ದು ಅದ್ರ ಬಗ್ಗೆ. ಸೊ ಅದೊಂದು ಅಪ್ಲೈ ಮಾಡಿ ಎಕ್ಸಾಮ್ ಬರೆದು ಬಂದಿದ್ದೆ, ರಿಸಲ್ಟ್ ಬಂತು, ಸೆಲೆಕ್ಟ್ ಆದೆ, ಆದ್ಮೇಲೆ ಹೆಚ್ಚಿಗೆ ಕಲಿತೆ. ಸರಿ, ಸೊ ಫಸ್ಟ್ ನೈಸರಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡೆ. ಓಕೆ, ನೈಸರ್ ಎಲ್ಲಿದೆ? ನೈಸರ್ ಭುವನೇಶ್ವರ, ಒಡಿಶಾದಲ್ಲಿ. ಭುವನೇಶ್ವರಿಂದ ಒಂದು ಸ್ವಲ್ಪ ಔಟ್ಸ್ಕರ್ಟ್ಸ್ ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಕ್ಯಾಂಪಸ್, ಒಂದು ಬೆಟ್ಟ ಸುತ್ತ ಬ್ಯೂಟಿಫುಲ್ ಕ್ಯಾಂಪಸ್ ಇದೆ. ಅಲ್ಲಿ ಫಸ್ಟ್ ಕೌನ್ಸಿಲಿಂಗ್ ಅಲ್ಲಿ ಕರೆದಿದ್ರು. ಅಂದರೆ ಎರಡು ಇನ್ಸ್ಟಿಟ್ಯೂಷನ್ಸು ಈಗ ಸಪರೇಟ್ ಅವರದ್ದೇ ಕೌನ್ಸಿಲಿಂಗ್ ಮಾಡ್ತಾರೆ. ಸರಿ, ಸೊ ನಾವು ಅಲ್ಲಿ ಹೋಗಿ ಇನ್ಸ್ಟಿಟ್ಯೂಟ್ ನೋಡಿ ಅಲ್ಲಿ ಎನ್ವಿರಾನ್ಮೆಂಟ್ ನೋಡಿ ಸೆಲೆಕ್ಟ್ ಮಾಡ್ಬೋದು. ಓಕೆ, ಅಲ್ಲಿಂದ ಶಿಫ್ಟ್ ಶಿಫ್ಟೆಡ್ ಟು ದಿಸ್. ಫಸ್ಟ್ ನೈಸರಿಗೆ ಹೋದೆ, ಅಲ್ಲಿ ಸಿಕ್ಕಾಪಟ್ಟೆ ಚಲೋ ಕ್ಯಾಂಪಸ್, ಓಕೆ ಇದು ಭಾರಿ ಚಲೋ ಇದೆ ಅಂತ ಅಡ್ಮಿಷನ್ ಮಾಡಿಸ್ಕೊಂಡು ಬಂದೆ. ಸರಿ, ಸೊ ನೆಕ್ಸ್ಟ್ ಅದಾದ್ಮೇಲೆ ಎರಡು ಮೂರು ದಿನದ ನಂತರ ಕೌನ್ಸಿಲಿಂಗ್ ಮುಂಬೈಯಲ್ಲಿ. ಓಕೆ, ಸೊ ಮುಂಬೈ ಬಂದ ಕೂಡ ಸಡನ್ ಮುಂಬೈದು ಕ್ಯಾಂಪಸ್ ಹಿಂಗೆ ಇನ್ಫ್ರಾಸ್ಟ್ರಕ್ಚರ್ ಏನು ಹೇಳುವಂತ ತಿಳಿದಿದ್ರು. ಸರಿ, ಇಲ್ಲಿ ಎಕ್ಸ್ಪೀರಿಯನ್ಸು ಮತ್ತು ಎನ್ವಿರಾನ್ಮೆಂಟು
ಅದು ಟೋಟಲಿ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ ನನಗೆ. ಅದು ಪರ್ಸನಲ್ ಪ್ರಿಫರೆನ್ಸ್. ಮತ್ತೆ ನೆಕ್ಸ್ಟ್ ಲೆವೆಲ್ ಇನ್ ದ ಸೆನ್ಸ್ ಯಾವ ಟೈಪ್ ಆಯ್ತು ಅಂದ್ರೆ, ಮುಂಬೈ ಒಂಥರ ಪ್ಯೂರ್ ಸೈನ್ಸ್ ಹಬ್ ಇದ್ದಂಗೆ. ಮುಂಬೈ ಅಥವಾ ಮಹಾರಾಷ್ಟ್ರ ಇಲ್ಲಿ ಸರಿ ಇದ್ದಂಗೆ ಸಿಕ್ಕಾಪಟ್ಟೆ ಪ್ರಾಮಿನೆಂಟ್ ಇನ್ಸ್ಟಿಟ್ಯೂಷನ್. ಫಾರ್ ಎಕ್ಸಾಂಪಲ್ ಟಿ ಐ ಎಫ್ ಆರ್, ಮೊದಲು ಹೋಮಿ ಬಾಬಾ ಅವರು ಶುರು ಮಾಡಿದ್ದು ಟಿ ಐ ಎಫ್ ಆರ್ ಮುಂಬೈದಲ್ಲೇ ಇದೆ, ಕೋಲಾಬಾರದಲ್ಲಿ ಮುಂಬೈದಲ್ಲಿದೆ. ಸರಿ. ಕೆಮಿಸ್ಟ್ರಿದವರಿಗೆ ಐ ಸಿ ಟಿ ಅಂತ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಅಂತಿದೆ. ಅಂದ್ರೆ ಮುಂಬೈ ಆಲ್ಮೋಸ್ಟ್ ಪ್ಯೂರ್ ಸೈನ್ಸ್ ಹಬ್, ಅಂದ್ರೆ ಕ್ಯೂರಿಯಾಸಿಟಿ ಡ್ರಿವನ್ ಸೈನ್ಸ್, ಅದಕ್ಕೆ ಹಬ್. ಸೊ ಈ ಟೈಪ್ ಹಬ್ ಆಗಿರೋದ್ರಿಂದ ಪ್ರಾಮಿನೆಂಟ್ ಪೀಪಲ್ ಇನ್ ರೆಸ್ಪೆಕ್ಟಿವ್ ಫೀಲ್ಡ್ಸ್ ಮುಂಬೈದಲ್ಲಿ ಇರ್ತಾರೆ ಅಥವಾ ಮುಂಬೈ ಫ್ರೀಕ್ವೆಂಟ್ಲಿ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆ ಇಂಟ್ರಾಕ್ಷನ್ ಹೆಚ್ಚಿಗೆ ಸಿಗುತ್ತೆ. ಮುಂಬೈ ಓಕೆ. ಈಗ ನಿಮ್ಮ ಕೋರ್ಸ್ ಬಂದ್ಬಿಟ್ಟು ಯಾವ ಟೈಪ್ ಅನ್ನ ಕೋರ್ಸ್, ಎಷ್ಟು ವರ್ಷದ ಕೋರ್ಸ್? 5 ವರ್ಷದ ಕೋರ್ಸ್. ಓಕೆ. ಬಿ ಎಸ್ ಎಂ ಎಸ್ ಅಂತ. ಸರಿ. ಅಂದ್ರೆ ಎಕ್ಸ್ಪಾಂಡ್ ಮಾಡಿದ್ರೆ ಬ್ಯಾಚುಲರ್ ಆಫ್ ಸೈನ್ಸ್, ಮಾಸ್ಟರ್ ಆಫ್ ಸೈನ್ಸ್ ಅಂತಿದೆ, ಬಟ್ ಡಿಫ್ರೆಂಟ್ ನೇಮ್ ಬಿ ಎಸ್ ಎಂ ಎಸ್ ಅಂತ. 5 ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್, ಮಧ್ಯ ಗ್ಯಾಪ್ ಇಲ್ಲ, ಆ ಟೈಪ್ ಗ್ಯಾಪ್ ಇಲ್ಲ. 5 ವರ್ಷ ಆದ್ಮೇಲೆ ಬಿ ಎಸ್ ಎಂ ಎಸ್ ಅಂತ ಗ್ರಾಜ್ಯುಯೇಟ್ ಡಿಗ್ರಿ ಸಿಗುತ್ತೆ. ಸರಿ. ಮುಂಬೈ ಯೂನಿವರ್ಸಿಟಿಯಿಂದ ಅಥವಾ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್ನಿಂದ ಡೈರೆಕ್ಟ್ ಡಿಗ್ರಿ ಸಿಗುತ್ತೆ. ಸರಿ. 5 ವರ್ಷದ ಕೋರ್ಸ್ ನಲ್ಲಿ ಫಸ್ಟ್ ಇಯರ್ ಎಲ್ಲರಿಗೂ ಕಾಮನ್ ಪಿ ಸಿ ಎಂ ಬಿ ಮತ್ತೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆತರ ಬೇಸಿಕ್ಸ್. ಅದು ಹೇಗೆ ಹೇಳಬೇಕು ಅಂದರೆ ಪೀಪಲ್ ಇದು ಸ್ಟೂಡೆಂಟ್ಸ್ ಇಂದ ಎಕ್ಸ್ಪೆಕ್ಟೇಷನ್ ಡಿಫ್ರೆಂಟ್. ಪ್ಯೂರ್ ಸೈನ್ಸ್ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸರಿ. ಫಸ್ಟ್ ಇಯರಲ್ಲಿ ಅಂದ್ರೆ ಫ್ಲೇವರ್ ಆಫ್ ಸಬ್ಜೆಕ್ಟ್ಸ್ ತೋರಿಸೋದು. ಓಕೆ. ಅಂದ್ರೆ ರಿಸರ್ಚ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್ ಹೆಂಗೆ. ಪಾಯಿಂಟ್ ಏನು ಅಂದರೆ ಈ ಪಾಪ್ಯುಲರ್ ಸೈನ್ಸ್ ಅಲ್ಲಿ ಮೋಸ್ಟ್ಲಿ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಹಾಕೊಂಡು ಹೋಗೋದು ಫಿಸಿಕ್ಸ್. ಓಕೆ. ಫಿಸಿಕ್ಸ್ ಮಾಡಬೇಕು. ಸರಿ. ಕಾಸ್ಮಾಲಜಿ ಅದೆಲ್ಲ ನೋಡ್ಕೊಂಡು ಕ್ಯೂರಿಯಾಸಿಟಿ ಬಂದು ಕಾಸ್ಮಾಲಜಿ ಅಸ್ಟ್ರೋನಮಿ ನೋಡ್ಕೊಂಡು ಫಿಸಿಕ್ಸ್ ಮಾಡಬೇಕು ಅಥವಾ ಪಾರ್ಟಿಕಲ್ ಫಿಸಿಕ್ಸ್ ಮಾಡಬೇಕು ಅಂತ ಹೋಗ್ತಾರೆ. ಓಕೆ. ಬಟ್ ಅಂದ್ರೆ ಫಿಸಿಕ್ಸ್ ಒಂದೇ ಅಲ್ಲ, ಕೆಮಿಸ್ಟ್ರಿ, ಬಯಾಲಜಿ, ಇವನ್ ಸಿಕ್ಕಾಪಟ್ಟೆ ಪ್ಯೂರ್ ಮ್ಯಾಥ್ಸ್. ಓಕೆ. ಅದರಲ್ಲೂ ಅಂದ್ರೆ ಅವರದ್ದೇ ಆದ ಫ್ಲೇವರ್ ಇದೆ, ನಿಮಗೆ ಬೇಕಾಗಿದ್ದ ಫ್ಲೇವರ್ ಆರಿಸ್ಕೊಳ್ಳಿಕ್ಕೆ. ಸರಿ. ಆ ಟೈಪ್ ಫಸ್ಟ್ ಇಯರ್ ಒಂದು ಟ್ರಯಲ್ ರನ್. ಓಕೆ. ಸೊ ಅವಾಗ ನೋಡ್ಕೋಬಹುದು ರಾಶಿ ಜನ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾ ಏನಾದರೂ ಫಿಸಿಕ್ಸ್ ಮಾಡ್ತೇನೆ ಅಂತ ಹೋದವರು ಬಯಾಲಜಿ ಹೋದವರು ಇದ್ದಾರೆ. ಓಕೆ. ಅಥವಾ ಬಯಾಲಜಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದ್ದವರು, ಕೆಮಿಸ್ಟ್ರಿ ಮಾಡ ಕೆಮಿಸ್ಟ್ರಿಗೆ ಶಿಫ್ಟ್ ಆದವರು, ಫಿಸಿಕ್ಸ್ ಇಂದ ಮ್ಯಾಥ್ಸ್ಗೆ ಶಿಫ್ಟ್ ಆದವರು. ಅಂದ್ರೆ ರಿಯಲ್ ಫ್ಲೇವರ್ ಅಂದ್ರೆ ಅವ್ರು ಯಾವ ಇಂಟ್ರೆಸ್ಟ್ ಇದೆಯೋ ಸಬ್ಜೆಕ್ಟ್ ಕಂಪ್ಯಾರಿಸನ್ ಇಲ್ಲ, ಡಿಫ್ರೆಂಟ್ ಫ್ರೇಮ್ ಫ್ಲೇವರ್ ಅಮಂಗ್ ದೆಮ್ಸೆಲ್ಸ್, ನಮಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊಳ್ಳೋದು. ವೆರಿ ನೈಸ್. ಸೊ ಈಗ ಏನು ನಿಮ್ಗೆ ಈಗ ಸ್ಟೈಫಂಡ್ ಅಥವಾ ಸ್ಕಾಲರ್ಶಿಪ್ ಹೀಗೇನಾದ್ರು ಬರುತ್ತಾ? ಏನು ಹೌದು ಡಿ ಎಸ್ ಟಿ ಇನ್ಸ್ಪೈರ್ ಅಂತ ಒಂದು ಸ್ಕಾಲರ್ಶಿಪ್ ಇದೆ. ಓಕೆ. ಅದು ಐಸರ್ನವರಿಗೂ ಸಿಗುತ್ತೆ. ಓಕೆ. ಬಟ್ 7 CGPA ಮೇಲಿದ್ದವರಿಗೆ ಟಾಪ್ ಎಷ್ಟೋ ಸ್ಟೂಡೆಂಟ್ಸಿಗೆ ಅಂತ ಇರುತ್ತೆ ಅದು. ಸರಿ. ಬಟ್ ಡಿ ಎದವ್ರ ಗೋಲ್ ಎಂತಾಗಿತ್ತು ಅಂದರೆ ಎಕನಾಮಿಕಲಿ ವರಿ ಮಾಡಿದೆ, ಅಕಾಡೆಮಿಕ್ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಎಂಜಾಯ್ ಮಾಡ್ತಾ, ಕ್ಯೂರಿಯಾಸಿಟಿ ಡ್ರಿವನ್ ಸೈನ್ಸ್ ಆಗಿದ್ದಕ್ಕೆ ಎಂಜಾಯ್ ಮಾಡ್ತಾ ಸ್ಟಡಿ ಮಾಡುವಂಗಾಗಲಿ ಅಂತ ಆ 7 CGPA ಕ್ರೈಟೀರಿಯಾ ಎಲಿಜಿಬಲ್ ಆಗಿ ಆ ಟಾಪ್ ಇದ್ರೊಳಗೆ ಇಲ್ದಿದ್ದವರಿಗೆ ಸೇಮ್ ಅಮೌಂಟ್ ಬರುವಂಗೆ, 5,000 per month ಫಾರ್ 5 years ಬರುವಂಗೆ ಡಿ ಐ ದಿಶಾ ಅಂತ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ. ಓಕೆ. ಸೊ ಶ್ರೀರಾಜ್ ಫೀ ಸ್ಟ್ರಕ್ಚರ್ ಹೇಗಿದೆ ನಿಮ್ದು? ಬಹಳ ಕಡಿಮೆ ಇದೆ ಅಂತ ಕೇಳಿದೆ ನಾನು. ಫೀಸ್ ಸ್ಟ್ರಕ್ಚರ್ ಆಲ್ಮೋಸ್ಟ್ ಅಂದ್ರೆ ಅದು ಫಾರ್ಮಾಲಿಟಿಗೆ ಅಂತಾನೆ ಹೇಳ್ಬೋದು. ಓಕೆ. ಸೊ ಪ್ರತಿ ವರ್ಷ ಒಂದು 2,000 ಹೆಚ್ಚಿಗೆ ಆದರೂ ಮೋಸ್ಟ್ಲಿ ಪರ್ ಸೆಮಿಸ್ಟರ್ ಸುಮಾರು ಎಲ್ಲದು 20 ಅಂದ್ರೆ ನಮ್ಮ ಬ್ಯಾಚ್ನವರಿಗೆ ಒಂದು 20,000 ಎಲ್ಲದು ಮುಗಿದೋಗುತ್ತೆ. 20,000 ಇನ್ಕ್ಲೂಡಿಂಗ್ ಆಲ್? ಹಾ, ಇನ್ಕ್ಲೂಡಿಂಗ್ ಮೆಸ್ ಮತ್ತೆ ಮುಂಬೈದಲ್ಲಿ ಪ್ರೈಮ್ ಏರಿಯಾದಲ್ಲಿ ಇದ್ರು ಇನ್ಕ್ಲೂಡಿಂಗ್ ಹಾಸ್ಟೆಲ್. ಇನ್ಕ್ಲೂಡಿಂಗ್ ಹಾಸ್ಟೆಲ್ 20,000. ಸೊ ಶ್ರೀರಾಜ್ ನಮ್ಗೆ ಮಜಾ ಅನ್ಸುತ್ತೆ, ಯಾಕಂದ್ರೆ ಪಿ ಯುದಲ್ಲೂ ಕೂಡ 20,000 ಅಂದ್ರೆ 20,000 ಯಾವ್ದಾದ್ರು ಕೋರ್ಸ್ ಇದೆ ಅಂತ
ಅಂತಂದ್ರೆ ಮತ್ತೆ ಈ 20,000 ಬುಕ್ ಬುಕ್ಸ್ ಇನ್ಕ್ಲೂಡ್ ಆಗೋದಿಲ್ಲ ಪ್ರತಿ ವರ್ಷ ಅಂದ್ರೆ 2 ಸೆಮ್ಮಿಗೆ 6,000 ರೂಪಾಯಿ ಬುಕ್ ಗ್ರಾಂಟ್ ಇರುತ್ತೆ. ಆ 6,000 ನಾವು ಬುಕ್ ತಗೊಂಡು ನಮ್ಮ ಹೆಸರಲ್ಲಿ ಅದನ್ನ ಕ್ಲೇಮ್ ಮಾಡಬಹುದು, ಅದರಿಂದ ದುಡ್ಡು ಬರುತ್ತೆ. ಅಂದ್ರೆ ಬುಕ್ಸ್ ಎಫೆಕ್ಟಿವ್ಲಿ ಅವರೇ ಪೇ ಮಾಡ್ತಾ ಇರ್ತಾರೆ. ನಾವು ಒಂದು ಬುಕ್ ಪರ್ಚೇಸ್ ಮಾಡಿ ಅವರಿಗೆ ಬಿಲ್ ಕೊಟ್ರೆ ಅಂದ್ರೆ ಎಕನಾಮಿಕ್ ಫಾರ್ ಎಕ್ಸಾಂಪಲ್ ಈಗ ಆನ್ಲೈನ್ ಕ್ಲಾಸ್ ಆಯ್ತು, ಆನ್ಲೈನ್ ಕ್ಲಾಸ್ ನಲ್ಲಿ 4 ತಿಂಗಳದ್ದು ವೈಫೈ ಬಿಲ್ ಸಬ್ಮಿಟ್ ಮಾಡಬಹುದು ಅವರಿಗೆ. ಅದು ಬಿಲ್ ಸಬ್ಮಿಟ್ ಮಾಡಿದ್ರೆ ಎಜುಕೇಶನ್ ಗೆ ಏಡ್ ಆಗಿದ್ದಂತ ಅದನ್ನು ಅಂದ್ರೆ ಈಗ ಬುಕ್ ಇಂದು ಅಂತ ಫಂಡ್ ಬೇರೆ, ಈಗ ನಿಮ್ಗೆ ನಿಮ್ಮ 5,000 ಬರೋದು ಅದು ನಾವೆಂತ ಬೇಕಾದ್ರೂ ಮಾಡಬಹುದು. ಅಂದ್ರೆ ಅದು ಪರ್ಸನಲ್ ಇದು ಫುಡ್ ಇವನ್ ಮೂವಿ ನೋಡಿ ಸೊ ಅದು ಡೈರೆಕ್ಟ್ ಬಂದ್ಬಿಡೋದು. ಈ 6,000 ಗ್ರಾಂಟ್ ಅಂದ್ರೆ ಬುಕ್ಸ್ ಅಥವಾ ಅಕಾಡೆಮಿಕ್ ಸ್ಟಫ್ಗೆ ಅಂತ ಮಾಡೋದು. ಅಂದ್ರೆ ಅದು ಪರ್ಸನಲ್, ಇದರಿಂದ ಅದಕ್ಕೆ ಖರ್ಚು ಹಾಕೊಳ್ಬೇಕಂತಿಲ್ಲ. ಓಕೆ ಶಿವರಾಜ್, ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಕೋರ್ಸ್ ಸೊ ಏನು ಯಾವ ಫೀಲ್ಡಿಗೆ ಬೇಕಾದಷ್ಟು ಎಲ್ಲ ಆಪ್ಷನ್ಸ್ ಬೇಕಾದಷ್ಟು ಫೀಲ್ಡ್ ಇದೆ. ಟೀಚಿಂಗ್ ಕರಿಯರ್ ಅಂತೂ ಯಾವಾಗಲೂ ಇರೋ ಆಪ್ಷನ್. ಓಕೆ, ಮತ್ತೆ ಇಂಡಸ್ಟ್ರೀಸು ಹೋಗ್ಬೋದು. ಸರಿ, ಫಾರ್ ಎಕ್ಸಾಂಪಲ್ ಪ್ಯೂರ್ ಸೈನ್ಸ್ ಡಿಗ್ರಿ ಮಾಡಿದ್ಮೇಲೆ ಅವರಿಗೆ ಅಪ್ಲೈಡ್ ಸೈನ್ಸ್ ಹೆಚ್ಚಿಗೆ ಇಂಟ್ರೆಸ್ಟ್ ಬಂತು ಅಥವಾ ಅವಾಗ ಇಂಡಸ್ಟ್ರಿ ಪಾತ್ರ ತಗೋಬಹುದು, ಎಸ್ಪೆಷಲಿ ಬಯಾಲಜಿ ಮತ್ತೆ ಕೆಮಿಸ್ಟ್ರಿದವರು. ಸರಿ, ಇಂಡಸ್ಟ್ರಿ ಪಾತ್ ತಗೋಬಹುದು. ಓಕೆ, ಮತ್ತೆ ಮೋಸ್ಟ್ಲಿ ಮೆಜಾರಿಟಿ ಮಾಡೋದೇನಂದ್ರೆ ಹೈಯರ್ ಎಜುಕೇಶನ್ ಪಿ ಎಚ್ ಡಿ ಮಾಡ್ಲಿಕ್ಕೆ ಹೋಗ್ತಾರೆ. ಓಕೆ, ಸೊ ಪಿ ಎಚ್ ಡಿ ಮಾಡ್ಲಿಕ್ಕೆ ಹೋದ್ಮೇಲೆ ಅದು ಆಲ್ಮೋಸ್ಟ್ ಜಾಬ್ ಇದ್ದಂಗೆ. ಸೊ ಪಿ ಎಚ್ ಡಿದಲ್ಲಿ ಅವರು ಪಿ ಎಚ್ ಡಿ ಬಿಟ್ಟು ನಾವೀಗ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ಪ್ರೊಜೆಕ್ಟ್ ಮಾಡುವಾಗ ರಿಯಲ್ ವರ್ಲ್ಡಲ್ಲಿ ಸೈನ್ಸಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೇವೆ ಬೈ ಡೂಯಿಂಗ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಪಾರ್ಟಿಸಿಪೇಟಿಂಗ್ ಇನ್ ರೈಟಿಂಗ್ ಪೇಪರ್ಸ್. ಸರಿ, ಸೊ ಪಿ ಎಚ್ ಡಿ ಮಾಡಿದಾಗಂತೂ ಟೋಟಲಿ ಫೋಕಸ್ಡ್ ಸೈಂಟಿಸ್ಟ್ ಅಂದ್ರೆ ಸೈನ್ಸಿಗೆ ಕಂಟ್ರಿಬ್ಯೂಟ್ ಮಾಡ್ತಾನೆ ಇರ್ತಾರೆ. ಸರಿ, ಅದಾದ್ಮೇಲೆ ಪೋಸ್ಟ್ ಡಾಕು ಅಂತ ಎಲ್ಲರೂ ಒಂದ್ ಕಡೆ ಪೊಸಿಷನ್ ತಗೊಂಡು ಕಡೆಗೆ ಯಾವ್ದಾದ್ರು ಯೂನಿವರ್ಸಿಟಿದಲ್ಲಿ ಅಥವಾ ಯಾವ್ದಾದ್ರು ರಿಸರ್ಚ್ ಫೆಸಿಲಿಟಿದಲ್ಲಿ ಒಂದ್ ಪೊಸಿಷನ್. ಯೂನಿವರ್ಸಿಟಿ ಆದ್ರೆ ಅವರದ್ದು ರಿಸರ್ಚ್ ಫೆಸಿಲಿಟಿನೂ ಇರುತ್ತೆ, ಮೇ ಬಿ ಸಮ್ ಟೀಚಿಂಗ್ ಅಂದ್ರೆ ಅದು ಆಲ್ಮೋಸ್ಟ್ ಡ್ಯೂಟಿ ಟೈಪ್. ಒಂದ್ 60-70% ರಿಸರ್ಚ್ ಜಾಬ್ ಆದ್ರೆ 30% ನೀವು ಒಂದ್ ಕೋರ್ಸಿಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅಂದ್ರೆ ನಿಮ್ಗೆ ರಿಲೇಟೆಡ್ ತಗೊಂಡು ಟೀಚಿಂಗ್ ಮಾಡೋದು ಇದು ಇರುತ್ತೆ. ಓಕೆ, ಸೊ ಈಗ ನಮ್ಗೆ ಇಂಟೇಕ್ ಎಷ್ಟಿರುತ್ತೆ ಶಿವರಾಜ್? ಎಷ್ಟು ಬಹಳ ಸ್ಟೂಡೆಂಟ್ಸ್ ತಗೋಬಿಡ್ತಾರ? ಇಲ್ಲ, ಸಿ ಬಿ ಎಸ್ ಅಲ್ಲಂತೂ ಇಂಟೇಕ್ ಸಿಕ್ಕಾಪಟ್ಟೆ ಎಕ್ಸ್ಕ್ಲೂಸಿವ್. ನಮ್ಮ ಬ್ಯಾಚ್ ತನಕ ಇಂಟೇಕ್ 40 ಪರ್ ಬ್ಯಾಚ್. ಪರ್ ಬ್ಯಾಚ್ ಅಂದ್ರೆ ಸಿ ಬಿ ಎಸ್ ಅಲ್ಲಿ 4 ಸಬ್ಜೆಕ್ಟ್ಸ್ ತಗೋಬಹುದು, ಪಿ ಸಿ ಎಂ ಬಿ, ಅದರೊಳಗೆ 4 ಸೇರಿ 40 40 ಒಳಗೆ ಇತ್ತು. ನಮ್ಗಿಂತ ಒಂದು ಜೂನಿಯರ್ ಬ್ಯಾಚ್ ಇಂದ 60 ಮಾಡಿದ್ದಾರೆ. ಸೊ ಸ್ಟಿಲ್ ಏನೇ ಆದ್ರೂ ಪರ್ ಸಬ್ಜೆಕ್ಟ್ 30 ಮೇಲೆ ಹೋಗುದು. ಸೊ ಒಂದ್ ಕ್ಲಾಸ್ ಅಲ್ಲಿ 30 ಹೆಚ್ಚಿಗೆ ತಗೊಳ್ಳೋದೆ. ಸೊ ಎಕ್ಸ್ಕ್ಲೂಸಿವ್. ಫಾರ್ ಎಕ್ಸಾಂಪಲ್ ನಮ್ಮ ಬ್ಯಾಚ್ ಅಲ್ಲಿ ನಾನು ಫಿಸಿಕ್ಸ್ ಅಲ್ಲಿ ಇರೋದ್ರಿಂದ ನಮ್ಮ ಕ್ಲಾಸ್ ಅಲ್ಲಿ 11 ಇದ್ದಾರೆ. 11 ನಮ್ಮ ಇನ್ಸ್ಟಿಟ್ಯೂಟ್ ಆಟೋನಾಮಸ್. ಸೊ ನಮ್ಮ ಇದರಲ್ಲಿ ನಮಗೆ ಏನ್ ಕಲಿಸ್ತಾರೋ ಅದರಿಂದನೇ ಪೇಪರ್ ತೆಗೆದು ಅದ್ರ ಮೇಲೆ ಇವ್ಯಾಲ್ಯೂಯೇಷನ್ ಮಾಡಿ ನಮಗೆ ಮಾಡ್ತಾರೆ. ಟೀಚಿಂಗ್ ಫ್ಯಾಕಲ್ಟೀಸ್ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗೋದು ಅಂದ್ರೆ ಮುಂಬೈದಲ್ಲಿ ಈ ಪ್ಯೂರ್ ಸೈನ್ಸ್ ಹಬ್ ಆಗಿದ್ದಕ್ಕೆ ಈ ಗೆಸ್ಟ್ ಫ್ಯಾಕಲ್ಟಿ ಅಂದ್ರೆ ರೇರ್ ಅಲ್ಲ. ಅಂದ್ರೆ ಗೆಸ್ಟ್ ಟೀಚಿಂಗ್ ಅಂದ್ರೆ ರೆಗ್ಯುಲರ್ ಆಗಿ ಕಲಿಸ್ತಾರೆ, ಬಟ್ ಅವರು ಈ ಇನ್ಸ್ಟಿಟ್ಯೂಷನ್ ಬಿಲಾಂಗ್ ಆಗೋರ ಆಗಿರೋದಿಲ್ಲ. ಅಂದ್ರೆ ವಾರಕ್ಕೆ 2-3 ಕೋರ್ಸ್ ತಗೊಳ್ಳುವಂತದ್ದೆ. ಅವರು ಸಿಕ್ಕಾಪಟ್ಟೆ ಪ್ರಾಮಿನೆಂಟ್ ಇನ್ಸ್ಟಿಟ್ಯೂಟ್, ಫಾರ್ ಎಕ್ಸಾಂಪಲ್ ಐ ಐ ಟಿ ಮುಂಬೈ, ಐ ಐ ಟಿ ಬಾಂಬೆ ಅಥವಾ ಟಿ ಐ ಎಫ್, ಎಚ್ ಬಿ ಸಿ ಎಸ್ ಸಿ, ಐ ಸಿ ಟಿ, ಬಿ ಐ ಆರ್ ಸಿ, ಆ ತರ ಇನ್ಸ್ಟಿಟ್ಯೂಷನ್ ಟ್ಯೂಷನ್ ಅಲ್ಲಿ ಅವರದ್ದು ಫೀಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಮಿನೆಂಟ್ ಫಿಗರ್ಸ್. ಸೊ ಅವ್ರು ಬಂದು ನಿಮ್ಗೆ ಟೀಚ್ ಮಾಡ್ತಾರೆ. ಜೊತೆಗೆ ಸಿನ್ಸ್ ಹಿಂಗೆ ನಮ್ಮ ಕಾಲೇಜಲ್ಲೂ ಲ್ಯಾಬ್ಸ್ ಇರೋದ್ರಿಂದ
ಆ ಲ್ಯಾಬ್ ರಿಸರ್ಚ್ ಮಾಡೋರದ್ದು ಒಂದು ಸಣ್ಣ ಪಾರ್ಟ್ ಇರುತ್ತೆ ಟೀಚಿಂಗ್ ನಲ್ಲಿ, ಅವರು ಕಲಿಸ್ತಾರೆ. ಓಕೆ, ನೈಸ್. ಸೊ ಈಗ ಶ್ರೀರಾಜ್, ಇಸ್ ದರ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ IISER ಐಸರ್ ಮತ್ತೆ ನೈಸರ್ ಮಿಡ್ಲ್ ಅಲ್ಲಿ ಏನು ಡಿಫ್ರೆನ್ಸ್? ಐಸರ್ ಮತ್ತೆ ಫಂಡಿಂಗ್ ಎಲ್ಲಿಂದ ಬರುತ್ತೆ ಅಂತ. ಓಕೆ, ಐಸರ್ ಬರೋದು MHRD, ಐಸರ್ ಐಎಸ್ಸಿ ಅವರು, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್. ಓಕೆ, ಅಲ್ಲಿಂದ. ಸರಿ, ನಮ್ಮದು UMDICBS ಮತ್ತೆ ನೈಸರ್, ಇವೆರಡು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿನಿಂದ ಫಂಡೆಡ್. ಓಕೆ, ಸೊ ಅಂದರೆ ಆಟೋನಮಿ ಲೆವೆಲ್ ಸೇಮ್ ಇರುತ್ತೆ, ಆದರೆ ಒನ್ ಆಫ್ ದ ಕೈಂಡ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಎಕ್ಸಾಂಪಲ್, ಈಗ ನೈಸರ್ ಟೈಪ್ ಕಾಂಪಿಟೇಷನ್ ಏನಿರೋದಿಲ್ಲ, ಯಾವುದು ಬೆಸ್ಟ್ ಕಂಪ್ಯಾರಿಸನ್ ಇಲ್ಲ ಯಾವುದು. ಈಗ ನೈಸರ್ಸಿಂದ ಆಗಲಿ, ನೈಸರಿಂದ CBSEಗಳಲ್ಲಿ ಅಂದರೆ ಬೇರೆ ಬೇರೆ ಸಬ್ಜೆಕ್ಟಿಗೆ ಬೇರೆ ಬೇರೆ ಚಾಯ್ಸ್, ಈ ಆಬ್ಜೆಕ್ಟಿವ್ ಕಂಪ್ಯಾರಿಸನ್ ಇಲ್ಲ. ಓಕೆ, ಸೊ ಫೈನ್. ಈಗ ಶ್ರೀರಾಜ್, ಆಫ್ಟರ್ ದಿಸ್ 3 ಇಯರ್ಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತೆ ನಿಮಗೆ? ಸೊ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್. ಮೊದಲು ಕಲ್ತಿದ್ದು ಅಂದರೆ ನಮಗೇನು ಗೊತ್ತಿಲ್ಲ, ಅಥವಾ ನಮಗೆ ಗೊತ್ತಿರೋ ಸಿಕ್ಕಾಪಟ್ಟೆ ಅಂದರೆ ಕಡಿಮೆ ಅಂತ. ಸರಿ, ಅದೊಂದು. ಮತ್ತೆ ಮತ್ತೊಂದು ಮೇನ್ ಆಗಿ ಕಲಿಯುವಂಥದ್ದು ಅಂದರೆ ಈ ಸಿಕ್ಕಾಪಟ್ಟೆ ಹಿಂಗೆ ಡೀಪ್ ನಾಲೆಜ್ ಇದ್ದವ್ರು ಇರ್ತಾರೆ, ಅವರು ಏನಾದ್ರು ಅವ್ರಿಗೆ ಗೊತ್ತಿಲ್ಲದಿದ್ದು ಅಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಹೆಸಿಟೇಟ್ ಮಾಡೋದಿಲ್ಲ ಅಂತ. ಓಕೆ, ಫಾರ್ ಎಕ್ಸಾಂಪಲ್, ಈವನ್ ಸಮ್ PU ಸ್ಟಫ್, PU ಲೆವೆಲ್ ಸ್ಟಫ್ ಏನೋ ಅವ್ರಿಗೆ ಪ್ರಾಕ್ಟೀಸ್ ತಪ್ಪೋಗಿದೆ ಹೇಳಾದರೂ ಅವ್ರು ಬೇರೆಯವ್ರ ಹತ್ರ ರೆಫರ್ ಮಾಡಲಿಕ್ಕೆ ಅಥವಾ ಇದು ಮಾಡಲಿಕ್ಕೆ ಇದು ಮಾಡಿಲ್ಲ ಅಂದರೆ ನಮಗೆ ಗೊತ್ತಿಲ್ಲ ಹೇಳೋದು ಒಂದು ಇನ್ಫಿಯಾರಿಟಿ ಇದೆ ಅಲ್ಲ ಅಂತ. ಎಸ್, ಸೊ ಅದೊಂದು ಕಲ್ತಿದ್ದು. ಮತ್ತೆ ಈ ದೊಡ್ಡ ಓಷನಲ್ಲಿ ನಾವು ಸಿಕ್ಕಾಪಟ್ಟೆ ಸಣ್ಣ ಫಿಶ್ ಅಂತ. ಓಕೆ, ಫಸ್ಟ್ ಪ್ರಾಬ್ಲಮ್ ಏನು ಅಂದರೆ ಮೊದಲು ಫಸ್ಟ್ ಇಯರ್ ಈ ಸ್ಟೂಡೆಂಟ್ ಬಂದಾಗ JEE ಎಕ್ಸಾಮ್ ಕ್ಲಿಯರ್ ಮಾಡ್ಕೊ ಬಂದರು ಅಥವಾ ಹಂಗೇನಾದ್ರು KVPO ಎಲ್ಲ ಅಟೆಂಡ್ ಮಾಡಿದ್ರು ಅಂದರೆ ನಮಗೆ ಮೋಸ್ಟ್ಲಿ 90% ಎಲ್ಲ ಗೊತ್ತಿದೆ. ಓಕೆ, ಹೇಳೋ ಆಟಿಟ್ಯೂಡ್ ಇಂದ ಬರ್ತದೆ. ಫಸ್ಟ್ ಇಯರ್ ಅಂದರೆ ಆ ಆಟಿಟ್ಯೂಡ್ ಹೋಗಿಸೋದು, ಮತ್ತೆ ಫ್ಲೇವರ್ ತೋರಿಸೋದು ಡಿಫ್ರೆಂಟ್ ರಿಸರ್ಚ್ ಫೀಲ್ಡ್. ಈಗ ನೋಡಿ ಶ್ರೀರಾಜ್, ಬೇಸಿಕಲಿ ಯು ಆರ್ ಫ್ರಮ್ ಎ ರಿಮೋಟ್ ಬ್ಯಾಕ್ಗ್ರೌಂಡ್, ಲೈಕ್ ಈಗ ಒಂದು ಸಿರ್ಸಿ, ಕರ್ನಾಟಕದಲ್ಲಿ ಸಿರ್ಸಿ ಅಂತಂದ್ರೆ ಒಂದು ಬಿಗ್ ಸಿಟಿ ಅಂತೂ ಅಲ್ಲ, ಆ ಸಿರ್ಸಿನಲ್ಲಿ ಯಾವುದೋ ಒಂದು ಹಳ್ಳಿಗೆ ಬಿಲಾಂಗ್ ಆಗೋದು ನೀನು. ಸೊ ಇಲ್ಲಿಂದ ಸೀದಾ ಮುಂಬೈ ಕ್ಯಾಂಪಸ್ ಅಂತ ಹೇಳಿದ್ರೆ, ಸೊ ಅಟ್ ಫಸ್ಟ್ ಇಂಪೋಸ್ಟರ್ ಸಿಂಡ್ರೋಮ್ ಅಂತೂ ಬೈ ಲಕ್ ಎಲ್ಲೋ ನಾ ಬಿಲಾಂಗ್ ಆಗೋದಲ್ಲಿ ಹೋಗಿ ತಲುಪಿಬಿಟ್ಟೆ ಅಂತ ಫೀಲಿಂಗ್ ಬರೋ ಸಹಜ. ಬಟ್ ಎಲ್ಲರಿಗೂ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅವರವರದೇ ಬ್ಯಾಕ್ಗ್ರೌಂಡ್, ಅವರವರದೇ ಇದ್ರೊಳಗೆ ಪ್ಯೂರ್ ಸೈನ್ಸ್ ಇಂಟ್ರೆಸ್ಟ್ ಇರೋರಿಗೆ ಬರ್ತಾರೆ. ಅಲ್ಟಿಮೇಟ್ಲಿ ಏನು ಮ್ಯಾಟರ್ ಆಗೋದು ಅಂದರೆ ಈ ಕ್ಯೂರಿಯಾಸಿಟಿ ಟವರ್ಡ್ಸ್ ಸೈನ್ಸ್. ಓಕೆ, ಅಂದರೆ ಇದು ಏನೋ ಅಪ್ಲಿಕೇಶನಿಗೆ ಬರುತ್ತೆ ಹೇಳೋದಕ್ಕಿಂತನೂ ಇದ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಈ ಫಿನಾಮಿನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನ ಸೈನ್ಸಿಗೆ ಕಂಟ್ರಿಬ್ಯೂಟ್ ಮಾಡಬೇಕು ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ. ಓಕೆ, ಆ ಟೈಪ್ ಇದ್ದವರು ಸಿಗ್ತಾರೆ. ಸರಿ, ಸೊ ಈ ಶ್ರೀರಾಜ್, ಫೈನಲಿ ಈಗ ನೋಡಿದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋನ PSC1 ಅವರು PSC2 ಅವರು ಹಿಂಗೆ ನೋಡ್ತಾ ಇದ್ದಾರೆ, ಅವರಿಗೇನು ಇಲ್ಲಿವರೆಗೇನು ಈ CBS ಅಥವಾ ಈ ನೈಸರ್ ಬಗ್ಗೆ ಅಷ್ಟೇನು ಗೊತ್ತಿರಲ್ಲ. ಸೊ ಬೀಂಗ್ ಎ ಸೀನಿಯರ್, ನಿನ್ನ ಜೂನಿಯರ್ಸಿಗೆ, ಸೊ ರಿಗಾರ್ಡಿಂಗ್ ದೇರ್ PU ಲೈಫ್ ಇರ್ಬೋದು ಅಥವಾ ರಿಗಾರ್ಡಿಂಗ್ CBS ವಾಟ್ ಎವರ್ ಇರ್ಬೋದು, ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀಯ ಬೀಂಗ್ ಎ ಸೀನಿಯರ್? ಆಫ್ಕೋರ್ಸ್, ನಿಮ್ಮದು ಯಾವ್ದು ಇಂಟ್ರೆಸ್ಟ್ ಇದೆ ಅದು ಕರಿಯರ್ ಇದರಲ್ಲಿ ಯಾವುದು ಅಂದರೆ ಸುಪೀರಿಯರ್ ಇನ್ಫೀರಿಯರ್ ಅಂತಿಲ್ಲ. ಎಸ್, ಸೊ ಸಬ್ಜೆಕ್ಟಲ್ಲಿ ಯಾವುದು ಸುಪೀರಿಯರ್ ಇನ್ಫೀರಿಯರ್ ಅಂತಿಲ್ಲ, ಅದು ಒಂದು ಟೈಪ್ ಫ್ಲೇವರ್ಸ್ ಇದ್ದಂಗೆ, ಅದು ಪರ್ಸನಲ್ ಪ್ರಿಫರೆನ್ಸ್. ಸೊ ಇಂಟ್ರೆಸ್ಟಿಂಗ್ ಅಪರ್ಚುನಿಟಿ, ಮತ್ತು ಈಗ ಕಮಿಂಗ್ ಇಯರ್ಸ್ನಲ್ಲಿ ಇಂಡಿಯಾದಲ್ಲಿ ಪ್ಯೂರ್ ಸೈನ್ಸ್ ಹೆಚ್ಚಿಗೆ ಡೆವಲಪ್ ಆಗ್ತಾ ಇದೆ, ಸೈಂಟಿಫಿಕ್ ನಾಲೆಜಿಗೆ ನಾವು ಕಂಟ್ರಿಬ್ಯೂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಏನೇ ಆದರೂ ಏನೇ ಹೊಸ ರಿಸರ್ಚ್ ಆದರೂ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಫ್ಯೂಷನ್ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ ಜಾಯಿಂಟ್ ಕಂಟ್ರೀಸ್, ಇಂಡಿಯಾನು ಕಂಟ್ರಿಬ್ಯೂಟ್ ಮಾಡ್ತಾ ಇದೆ ಅದಕ್ಕೆ. ಸೊ ನಾವು ಆಕ್ಟಿವ್ ಆಗಿ ಸೈನ್ಸ್ ನಾಲೆಜ್ ಇನ್ಕ್ರೀಸ್ ಮಾಡಲಿಕ್ಕೆ ಕಂಟ್ರಿಬ್ಯೂಟ್ ಮಾಡಬೇಕು ಅಂತ ಕಂಟ್ರಿ ಲೆವೆಲಲ್ಲಿ ಇದೆ. ಸೊ ನಿಮಗೆ ಆ ಟೈಪ್ ಕ್ಯೂರಿಯಾಸಿಟಿ ಡ್ರಿವನ್ ಸೈನ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಸೊ ಬರ್ಬೋದು. ಓಕೆ, ಪ್ಯೂರ್ ಸೈನ್ಸ್. ಸೊ
ಶ್ರೀರಾಜ್ ಅವರಿಗೆ ಪಿ ಯು ಲೈಫ್ನಲ್ಲಿ ಏನಾದ್ರು ಹೆಲ್ಪ್ ಆಗುವಂತ ಏನಾದ್ರು ಟಿಪ್ಸ್ ಇದೆಯಾ? ಪಿ ಯು ಲೈಫಲ್ಲಿ ಹೆಲ್ಪ್ ಆಗೋದು ಅಂದರೆ ಕಾನ್ಸೆಪ್ಟ್ ಮಾರ್ಕ್ಸ್ ಅಂತೂ ಇದ್ದೇ ಇದೆ. ಕಾನ್ಸೆಪ್ಟ್ ನಿಮಗೆ ಅಂದರೆ ಅರ್ಥ ಮಾಡಿಕೊಂಡ್ರೆ ಖುಷಿ ಆಗಬೇಕು, ಹಾಗೆ ಆಗುತ್ತೆ. ಆ ಟೈಪ್ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿ, ಅಂದರೆ ಸ್ಟಡಿ ಮಾಡುವಾಗ ಹೆಂಗೆ ಎಕ್ಸಾಮಿಗೆ ಸ್ಟಡಿ ಮಾಡುವಾಗ ಅಫ್ಕೋರ್ಸ್ ಆಂಗ್ಸೈಟಿ ಏನಾದ್ರು ಇರ್ಬೋದು, ಬಟ್ ಏನೋ ಹೊಸದಾಗಿ ಕಲ್ತಿದ್ದಾಗ ಎಷ್ಟು ಎಲಿಗೆಂಟ್ ಆಗಿ ವರ್ಕ್ ಆಗುತ್ತೆ ಯೂನಿವರ್ಸ್ ಅಂತ ಆ ಕ್ಯೂರಿಯಾಸಿಟಿ ಇಟ್ಕೊಂಡು ಆ ಇಂಟ್ರೆಸ್ಟ್ ಇದ್ಕೊಂಡು ಸ್ಟಡಿ ಮಾಡಿದ್ರೆ ಭಾರಿ ಒಳ್ಳೇದು. ಅಂದರೆ ಸ್ಟೂಡೆಂಟ್ ಲೈಫ್ ಆದರೂ ಅಥವಾ ಪ್ರೊಫೆಷ್ನಲ್ ಲೈಫ್ ಆದರೂ ಅಂದರೆ ಮಾಡಬೇಕು ಅಂತ ಮಾಡೋಕ್ಕಿರಲ್ಲ, ಡೈಲಿ ಎಕ್ಸೈಟಿಂಗ್ ಇರುತ್ತೆ. ಎಸ್, ಸೊ ಥ್ಯಾಂಕ್ ಯು ಶ್ರೀರಾಜ್, ಭಾಳ ಖುಷಿ ಆಯಿತು ಮಾತಾಡಿ. ಸೊ ಭಾಳ ಕಡಿಮೆ ಜನರಿಗೆ ಗೊತ್ತು ಈ ನೈಸರ್ ಆರ್ ಸಿ ಬಿ ಎಸ್ ಆ್ಯಂಡ್ ಆಲ್. ಸೊ ನಮ್ಮ ಸ್ಟೂಡೆಂಟ್ಸ್ಗೆ ಡೆಫಿನೆಟ್ಲಿ ಅವರಿಗೆ ಎಲ್ಲ ರಿಲೇಟೆಡ್ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಐ ಹೋಪ್ ದೇ ಆರ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ದಿಸ್ ಪ್ಯೂರ್ ಸೈನ್ಸ್. ಸೊ ನೆಕ್ಸ್ಟ್ ಅವರು ನಿಮ್ಮ ಸಿ ಬಿ ಎಸ್ ಅನ್ನು ನಮ್ಮ ಸ್ಟೂಡೆಂಟ್ಸ್ ಕೂಡ ಜಾಯ್ನ್ ಆಗ್ಬೋದು ಅಂತ ನಾವು ತಿಳ್ಕೊಳ್ತೇವೆ. ಸೊ ಸ್ಟೂಡೆಂಟ್ಸ್, ನಮ್ಮ ಪ್ರೀವಿಯಸ್ ವೀಡಿಯೋಗಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಂತೂ ಇದೆ. ಸೊ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೊಂದು ಕರಿಯರನ್ನು ಬೇರೊಂದು ಆಪ್ಷನ್ಸನ್ನು ಡೀಟೇಲಾಗಿ ಸ್ಟಡಿ ಮಾಡುವ. ಬಾಯ್.